ವಿ ಆರ್ ಗೋಯಿಂಗ್ ಫಾರ್ ಮಾಗಡಿ. ಅಲ್ಲಿ ಒಂದ್ ದೇವಸ್ಥಾನ ಇದೆ. ಏನ್ ಮಕ್ಕ ನೋಡ್ತೀಯಾ, ಕೈ ಮುಕ್ಕಳ. ಏನೇ ಈ ಪಾರ್ಟಿ ಜನ, ನೀ ಬರ್ತೀಯ ಅಂತ ಫೇಸ್ಬುಕ್ ಅಲ್ಲಿ ಹಾಕಿದ್ಯಾ? ತಗ್ಬೇಕಾ? ಖುಷಿ ನಂಗೆ ಯಾಕೆ ಹೇಳಿ. ಲಾಟ್ಸ್ ಆಫ್ ಮೆಮೊರೀಸ್. ಇಲ್ಲೆಲ್ಲ ನಾವು ಸೀನ್ ಮಾಡ್ತಿದ್ವಿ. ರಾಜೀವ ಅದು ಮಂಗಳಗೌರಿದು ಸೀನು, ಅವ್ರ ಅಪ್ಪ ಅಮ್ಮನ ಸೀನು ಎಲ್ಲ ಇಲ್ಲ ಆಗ್ತಾ ಇತ್ತು. ಸೊ ಇವಾಗ ಇನ್ನೊಂದು ಚಿಕ್ಕ ಬೆಟ್ಟ ದೇವಸ್ಥಾನ ಇದೆ ಬಸವಣ್ಣಂದು ನೋಡಿ. ಇವನೇ ಬರ್ತಿರೋದು ನಮ್ಮನ್ನು ಕಾಪಾಡಕ್ಕೆ, ಸೇಫ್ಟಿಗೆ. ಎಬ್ಬಲಿ ಎಬ್ಬಲಿ ನಾನು ಗುಡ್ಡದ ಮೇಲೆ ಕಣೆ ಅಷ್ಟೆ ಕಾಣಿಸ್ತಿದ್ಯಾ? ಗುಡ್ಡ ಹತ್ಬೇಕೀಗ. ಶೂಟಿಂಗಲ್ಲಿ ಕಾಸ್ಟ್ಯೂಮ್ ಹಾಕೊಂಡು ಮೇಕಪ್ ಹಾಕೊಂಡು ಅಷ್ಟು ಎಲ್ಲ ಎತ್ಕೊಂಡು ಎಲ್ಲ ಹೋಗಿಲ್ವಾ? ಏನು ಪ್ರಾಣಿ ಗಿಣಿ ಇಲ್ಲ ತಾನೆ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಮೇಡಮ್ ಹಾಯ್. ಏನೇ ಈ ಪಾರ್ಟಿ ಜನ, ನೀ ಬರ್ತೀಯ ಅಂತ ಫೇಸ್ಬುಕ್ ಅಲ್ಲಿ ಹಾಕಿದ್ಯಾ? ಬರ್ಬೇಕಾ? ನಿಜ ಕೇಳ್ತಾ ಇರೋದು ನಾನು. So beautiful, so elegant, just looking like a wow. Hai kabro. I don't know when you'll reach your destination. Yen kiss coffee yogis curve. Ellarigu namaskara, welcome back to Kavishri Gowda YouTube channel. Clap sodri sumna kutirala. Yes, naan ivattu ellogta idin gutta, ellogta idin guess maadi. So we are going for Magdi. Yenike andre ಅಲ್ಲಿ ಒಂದು ದೇವಸ್ಥಾನ ಇದೆ. ಯೂಶಲಿ ಎರಡು ಫೇಮಸ್ ಇರೋದು ರಂಗನಾಥ ಸ್ವಾಮಿ ಮತ್ತೆ ಸೋಮೇಶ್ವರ ದೇವಸ್ಥಾನ. ಏನ್ ಮಕ್ಕ ನೋಡ್ತೀಯಾ, ಕೈ ಮಕ್ಕಳ. ಸೊ ಸೋಮೇಶ್ವರ ದೇವಸ್ಥಾನದಲ್ಲಿ ನಾವು ಶೂಟ್ ಮಾಡ್ತಿದ್ವಿ ಮಂಗಳಗೌರಿ ಟೈಮಲ್ಲಿ. ನಂದು ನನ್ನ ತಂದೆ ಕ್ಯಾರೆಕ್ಟ್ರು, ತಾಯಿ ಕ್ಯಾರೆಕ್ಟ್ರು ಎಲ್ಲ ಒಂದಷ್ಟು ದಿನ, ಒಂದು ವೀಕು ಅಥವಾ 4-5 days ಅನ್ನು ಶೂಟ್ ಮಾಡಿದ್ವಿ. ನಂಗೆ ಆ ಲೊಕೇಶನ್ ಭಾರಿ ಇಷ್ಟ ಆಗಿತ್ತು. ಆ ದೇವಸ್ಥಾನನ ಕೆಂಪೇಗೌಡರ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಅದು. ಕೆಂಪೇಗೌಡರು ಕಟ್ಟಿಸಿರುವಂಥದ್ದು. ಆ್ಯಂಡ್ ಈಗ ರೋಡು ಸ್ವಲ್ಪ ಸರಿ ಇಲ್ಲ, ಏನೋ ನಾನು ರಾಂಗ್ ಟೈಮಲ್ಲಿ ಕ್ಯಾಮ್ರಾ ಆನ್ ಮಾಡಿಸಿದೆ. ಯಾಕೆ ಅಂದರೆ ಈ ಗಾಡಿ ನೋಡಿಸ್ತಿರೋರು ಒಬ್ಬರು ಸ್ಪೆಷಲ್ ವ್ಯಕ್ತಿ ನೋಡಿ. ಹಂಗಾಗಿ ಹಿಂಗೆಲ್ಲ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ? ಸೊ ಆ ವ್ಯಕ್ತಿ ಯಾರಂದ್ರೆ ಕ್ಷೇಮವೇನು ಸಕಲ ಪ್ರಜೆಗಳು ಕ್ಷೇಮವೇ, ಇವರೇ ದ ಫೇಮಸ್ ಕೃತಿ ಬೆಟ್ಟದವರು, ನಮ್ಮ ಮಂಗಳ ಗೌರಿ ಖ್ಯಾತಿಯ ಬಳ್ಳಿಯವರು. ಸೊ ಬಳ್ಳಿ ಮೀಟ್ಸ್ ಮಂಗಳ ಅಥವಾ ಮಂಗಳ ಮೀಟ್ಸ್ ಬಳ್ಳಿ. ಸೊ ಗರ್ಲ್ಸ್ ಡೇ ಔಟ್ ಇವತ್ತು. ಒಂದು ದಿನ ಔಟಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡಿ ಮಾಡಿ ಆ ದಿನ ಇವತ್ತು ಬಂದಿದೆ. ಸಾರಿ, ಅವಳು ಓಡಿಸ್ತಿದ್ದಾಳೆ ಅದಕ್ಕೆ ನಾನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅವಳನ್ನು ಜಾಸ್ತಿ ತೋರಿಸ್ತಿಲ್ಲ, ಯಾಕೆಂದ್ರೆ ಅವಳು ಇಲ್ಲೇ ಕಾನ್ಸಂಟ್ರೇಟ್ ಮಾಡ್ತಿರ್ತಾಳೆ. ರೋಡ್ ನೋಡೋದು ಯಾರು, ರೋಡ್ ಬೇರೆ ಹಿಂಗಿದೆ, ಅರ್ಧ ಕನ್ಸ್ಟ್ರಕ್ಷನ್ ನಡೀತಿದೆ ಅರ್ಧ ಚೆನ್ನಾಗಿದೆ. ಸೊ ಕನ್ಸ್ಟ್ರಕ್ಷನ್ ಆಗ್ತಿರೋ ರೋಡಲ್ಲಿ ವಿ ಹ್ಯಾವ್ ಟು ಗೋ ಕೇರ್ಫುಲ್ಲಿ. ಸೊ ಅದಕ್ಕೆ ನಾನು ಅವಳನ್ನು ಜಾಸ್ತಿ ತೋರಿಸಲ್ಲ, ಅಲ್ಲಿ ಇಳಿದ್ಮೇಲೆ ಬೇಕಂದ್ರೆ ತೋರಿಸ್ತೀನಿ ಆಯ್ತಾ? ತುಂಬ ದಿನದಿಂದ ಪ್ಲಾನ್ ಮಾಡ್ತಿದ್ವಿ ಎಲ್ಲ ಆದರೂ ಹೋಗ್ಬೇಕು ಇಬ್ರು ಜೊತೆಯಲ್ಲಿ. ನೋಡಿ, ಅವಳ ಜೊತೆ ಮಾತಾಡಿ ಅವ್ರ ಥರನೇ ಮಾತಾಡ್ತಿದ್ದೀನಿ. ಇಬ್ರು ಎಲ್ಲಾದರೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಹೋಗೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಇವತ್ತು ಮಿಡ್ ನೈಟಲ್ಲಿ ಕಾಲ್ ಮಾಡಿಬಿಟ್ಟು, ಏಯ್ ನಾಳೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಬರ್ತೀಯಾ ಬರಲ್ವಾ ಅಂತ ಹೇಳಿದೆ. ಬರ್ತೀನಿ ಬರ್ತೀನಿ ಅಂದ್ಲು. ಹೋಗ್ತಾ ಇದ್ದೀವಿ. ಓಕೆ, ಹಿಂಗೆ ಹಿಂಗಿದೆ, ಹಿಂಗೆ ಅನಿಸಿದೆ ಮೇಡಮ್, ನಮ್ಮ ಜೊತೆ ನಿಮ್ಮ ಕಾಲ್ ಶೀಟ್ ತೊಗೊಂಡು ಬಂದಿದ್ದು ನಂಗೆ, ಐ ಮೀನ್ ನಮಗೆ ನಿಮ್ಮ ಕಾಲ್ ಶೀಟ್ ಕೊಟ್ಟಿದ್ದು ನಮ್ಗೆ ತುಂಬ ಖುಷಿ ಇದೆ ಮೇಡಮ್. ಮೇಡಮ್, ಎಲ್ರಿಗೂ ಈ ಥರ ಅವಕಾಶ ಸಿಗಲ್ಲ ಮೇಡಮ್, ಮಂಗಳಗೌರ ಜೊತೆಗೆ, ಸಾರಿ ಕಾವ್ಯವ್ರ ಜೊತೆಗೆ ಹೋಗೋಕ್ಕೆ ನಮಗೆ ಅದೃಷ್ಟ ಸಿಕ್ಕಿದೆ ಅನ್ನೋದು ನಾನು ಜೀವನದಲ್ಲಿ ಕೊನೆ ಉಸಿರೋ ತನಕ ನೆನ್ಪಿಟ್ಕೊತೀನಿ. 10 ರೂಪಾಯಿಗೆ ಆಕ್ಟ್ ಮಾಡು ಅಂದ್ರೆ 100 ರೂಪಾಯಿಗೆ ಏನು ಡೌ ಮಾಡ್ತಿದ್ದಾಳೆ? ಏನು ಇಲ್ಲ, ವಿ ಆರ್ ಫ್ರೆಂಡ್ಸ್, ಗುಡ್ ಫ್ರೆಂಡ್ಸ್. ಆಫ್ ಸ್ಕ್ರೀನಲ್ಲಿ ನಾವು ಒಳ್ಳೆ ಫ್ರೆಂಡ್ಸು, ಆನ್ ಸ್ಕ್ರೀನಲ್ಲಿ ಮಾತ್ರ ಒಳ್ಳೆ ರಾಕ್ಷಸರು ತರ ಕಿತ್ತಾಡ್ತಿ. ಇವಳೇ ಕಾಟ ಕೊಡ್ತಾ ಇದ್ದಿದ್ದು ಮಂಗಳಗೌರಿ. ಅದು ಇವಳಲ್ಲ, ಮಂಗಳಗೌರಿನೂ ಅಲ್ಲ, ಬಳ್ಳಿನೂ ಮಂಗಳಗೌರಿ. ಪಾಪ ಅವರಿಬ್ರದ್ದು ಏನೋ ಪರ್ಸನಲ್ ಫ್ಯಾಮಿಲಿ ಮ್ಯಾಟ್ರು, ನಮ್ಗೆ ಯಾಕೆ ಬಿಡಿ ಅವ್ರ ಫ್ಯಾಮಿಲಿ ಮ್ಯಾಟ್ರು ವಿಚಾರ. ನೋಡಿ, ಅವ್ರು ಯಾಕಾರ ಫೋನ್ ಬೇರೆ ಮಾಡ್ತಿದ್ದಾರೆ, ಇವ್ರ ಗಾಡಿ ಓಡಿಸ್ಲಿ ಅಲ್ವಾ?
ಆಮೇಲೆ ಹಿಂಗೆ ವರ್ಕೌಟ್ ಎಲ್ಲ ತುಂಬಾ ಮಾಡ್ತಿದ್ದೀರಾ, ಯಾಕೆ ನಿಮ್ಗೆ ಇನ್ಸ್ಪೈರ್ ಮಾಡಿದ್ದು ವರ್ಕೌಟ್ ಎಲ್ಲ ಮಾಡ್ಬೇಕು, ಜಿಮ್ ಹೋಗ್ಬೇಕಂತ? ಆಕ್ಚುಲಿ ಇನ್ಸ್ಪೈರ್ ಮಾಡಿದ್ದು ನನ್ನ ವೆರಿ ಗುಡ್ ಫ್ರೆಂಡ್ ಅರ್ಚನಾ ಅಂತ. ಅವರು ಬುದ್ಧಿ ಹೇಳಿ ನೋಡಿ ಏನು ನೆಸೆಸರಿ ಜೀವನದಲ್ಲಿ ಅದನ್ನ ಮಾಡಬೇಕು ಅಂತ ಹೇಳಿದ್ರು. ಬಟ್ ವರ್ಕೌಟ್ ಮಾಡಬೇಕು ಅಂತ ಮೈಂಡ್ ಸೆಟ್ ಮಾಡಿದ್ಮೇಲೆ ಯಾವ ಜಿಮ್ಗೆ ಹೋಗ್ಲಿ, ಏನು ಮಾಡಲಿ, ಯಾರನ್ನ ಕೇಳಲಿ ಅಂತ ಅದಕ್ಕೆ ದಾರಿ ತೋರಿಸಿದ್ದು ಕಾವ್ಯ ಅವರು. ಸೊ ಕಾವ್ಯ ಆ್ಯಂಡ್ ಅರ್ಚನಾಗೆ ನನ್ನ ಎಲ್ಲ ಫಿಟ್ನೆಸ್ ಜರ್ನಿಯ ಪ್ಲಸ್ ಪಾಯಿಂಟ್ಸ್ ಥ್ಯಾಂಕ್ಸ್ ಹೋಗುತ್ತೆ. ಓಕೆ, ನಂಗೇನು ಗೊತ್ತಾ, ಮಾಡ್ತಿದ್ದೀಯಲ್ಲ ನೀನು ನನ್ನ ಹೆಸರು ಹೇಳಿ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಇನ್ಸ್ಪೈರ್ ಆಗಿ ತಗೊಂಡು ಅಥವಾ ಓಕೆ ಮಾಡಬೇಕು ಅಂತ ಮೋಟಿವೇಟ್ ಆಗಿ ಮಾಡ್ತಿದ್ಯಲ್ಲ, ಐ ಅಪ್ರಿಷಿಯೇಟ್ ದಟ್. ಥ್ಯಾಂಕ್ ಯು. ಆ್ಯಂಡ್ ಕೀಪ್ ಕಂಟಿನ್ಯೂ, ಇನ್ನೂ ಚೆನ್ನಾಗಾಗು, ಇನ್ನೂ ಹೆಲ್ದಿ ಆಗಿರು, ಇನ್ನೂ ಫಿಟ್ ಆಗು. ಥ್ಯಾಂಕ್ ಯು ಮಗಾ, ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು. ಐ ಲವ್ ಯು ಟೂ. ಬಟ್ ಎಂತ ಗೊತ್ತಾ, ಎಂತ ಏನಿಲ್ಲ, ರೋಡ್ ಸರಿ ಇಲ್ಲ, ಅದಕ್ಕೆ ಕ್ಯಾಮ್ರಾ ಹಿಂಗೆ ಶೇಕ್ 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 ಖುಷಿ ಹೊತ್ತಿ ತರ. ಐ ಡೋಂಟ್ ನೋ ಅಬೌಟ್ ದಿಸ್. ಓಕೆ, ನಮ್ಗೆ ಗೊತ್ತಿರೋದು ಒಂದೇ ಸಾಂಗ್ ನಮ್ಮ ಡಿ ಬಸ್ ಶೇಕ್ ಇಟ್ ಪುಷ್ಪಾವತಿ. ಓಕೆ, ಆ ಸಾಂಗ್ ಹಾಕೋಣ. ಸಿನಿಮಾದಲ್ಲಿ ನಾನು ಇದ್ದೀನಿ, ನಾನು ಇದ್ದೀನಿ, ನಾನು ಅಕ್ಕ ನಮ್ಮ ಬಾಸ್ ಐಟು ಇಟ್ಕೊಂಡ ಸ್ಟೂಲ್ ಹಾಕೊಂಡು ನಿಂತಿದ್ಯಾ, ಅದೇ ಅದು ಯಾರು ಕಾಣಿಸಿಲ್ಲ, ನಾನು ನಿಮ್ಗೆ ಬಿಹೈಂಡ್ ದ ಸೀನ್ಸ್ ಹೇಳಿರೋದು. ಇನ್ನೇ ಎಲ್ಲ ಕಾಣಿಸುತ್ತೆ ಯಾರಿಗಾದ್ರೂ, ನಮಗೆ ಗೊತ್ತಾಗತ್ತೆ. ಸಾಕು, ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ಬೇಡ, ಇರ್ಲಿ. ಸೊ ಇವಾಗ ನಾವು ಫಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗೋಣ, ಸೋಮನಾಥೇಶ್ವರನ್ ದೇವಸ್ಥಾನ ಇದೆ, ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ರಂಗನಾಥ ಸ್ವಾಮಿ ಹೋಗೋಣ. ಓಕೆ, ಫಸ್ಟ್ ನಾವು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ, ಹೋಗ್ಬಿಟ್ಟು ದರ್ಶನ ತಗೊಳ್ಳೋಣ. ಅದಾದ್ಮೇಲೆ ಸೋಮೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗೋಣ, ಅಲ್ಲಿನು ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಗತ್ತೆ. ಅಂಡ್ ಇಷ್ಟು ದೂರ ಬಂದು ಎರಡೂ ದೇವಸ್ಥಾನನು ನೋಡ್ದಂಗೂ ಆಗತ್ತೆ, ನಮ್ಗೂ ಒಂದು ಜರ್ನಿ ಆಗತ್ತೆ, ಚೆನ್ನಾಗಿರತ್ತೆ ಅಂತ. ವ್ಲಾಗ್ ಮಾಡೋ ಐಡಿಯಾ ಏನು ತಲೆಯಲ್ಲಿರಲಿಲ್ಲ. ಏನಕ್ಕೆ ವ್ಲಾಗ್ ಮಾಡ್ತಿದ್ದೀನಿ ಅಂದರೆ, ಮೇಡಮ್ ಅವರು ಜೊತೆ ಯಾವುದು ನಾನು ವ್ಲಾಗೇ ಮಾಡಿಲ್ಲ, ಎಲ್ಲ ಫ್ರೆಂಡ್ಸ್ ಜೊತೆನೂ ಮಾಡಿದ್ದೀನಿ, ಎಲ್ಲ ಫ್ರೆಂಡ್ಸ್ ಜೊತೆನೂ ಇನ್ನೂ ಮಾಡಿಲ್ಲ, ಅದರ 10% ಕಂಪ್ಲೀಟ್ ಆಗಿಲ್ಲ. ಅಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಮೇಡಮ್ಗೆ, ಫ್ರೆಂಡ್ಸ್ ಇದ್ದಾರೆ. ಏನು ಗೊತ್ತಾ, ಇವಾಗ ಫ್ರೆಂಡ್ಸ್ ಇದ್ದಾರೆ ಅಂತ ನಾನು ದಿನ ಅವ್ರ ಹತ್ರ ಫೋನಲ್ಲಿ ಮಾತಾಡೋದು, ದಿನಾಗ್ಲೂ ಅವ್ರನ್ನ ಮೀಟ್ ಮಾಡೋದು ಆ ಥರ ನಾನು ಮಾಡಲ್ಲ. 2 ವರ್ಷ ಬಿಟ್ಕೊಂಡು ಅವ್ರನ್ನ ಮೀಟ್ ಮಾಡಿದ್ರು, ಅದೇ ಬಾಂಡಿಂಗ್ ಇರುತ್ತೆ, ಅದೇ ಪ್ರೀತಿ ಇರುತ್ತೆ, ಅದೇ ಸ್ನೇಹ ಸಂಬಂಧ ಇರುತ್ತೆ. ಹಂಗಾದ್ರೆ ಫ್ರೆಂಡ್ಸ್ ಜಾಸ್ತಿ. ಅಯ್ಯೋ, ಫೋಟೋ ಇನ್ನೂ ತಗೊಂಡ್ಬಿಟ್ಟಿತ್ತು ಫೋನು. ಓಕೆ, ಇರಲಿ, ಪರವಾಗಿಲ್ಲ, ಮುಂದಕ್ಕೆ ಹೋಗೋಣ. ಈಗ ರೋಡ್ ಸರಿ ಇಲ್ಲ, ಆಫ್ ಮಾಡೋಣ. ಸೊ ಇವಾಗ ಆಲ್ಮೋಸ್ಟ್ ನಾವು ಮಾಗಡಿ ಹತ್ರ ರೀಚ್ ಆಗಿದ್ದೀವಿ, ಇನ್ನೊಂದು 10 ಮಿನಿಟ್ಸ್ ತೋರಿಸಿದೆ. ಬಟ್ ಅದಕ್ಕೂ ಮುಂಚೆ ನಮ್ಮ ಬಾಸ್ನ ನೋಡಿದ್ವಿ, ಅದಕ್ಕೆ ಒಂದು ಫೋಟೋ ತಗೊಳ್ಳೋಣ ಅಥವಾ ಒಂದು ಶಾರ್ಟ್ ತಗೊಳ್ಳೋಣ. ನಾವು ಬಂದಿರೋ ಟೈಮ್ಸ್ಗೆ ಕ್ಲೋಸ್ ಆಗಿಬಿಟ್ಟಿದೆ. ಸೊ 4:30 ಓಪನ್ ಅಂತೆ. ಸೊ ಅಲ್ಲಿವರೆಗೂ ಏನು ಮಾಡೋಣ ಅಂದರೆ, ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ, ಅಲ್ಲೂ ಕ್ಲೋಸ್ ಆಗಿರತ್ತೆ, ಆದರೆ ಅವರು ಓಪನ್ ಮಾಡಿ. ಇವಳು ನೋಡಿ, ಫಸ್ಟ್ ಊಟ ಊಟ ಅಂತಾಳೆ ಎಲ್ಲೋದ್ರೂ. ಇವಾಗ ಇರ್ಬೇಕೆ ದೇವ್ರನ್ನ ನೋಡೋದಕ್ಕೆ, ಫಸ್ಟ್ ಊಟ ಮಾಡಬೇಕು. ದೊಡ್ಡವರೆಲ್ಲ ಅದೇ ಹೇಳೋದು ಕೇಳು, ನಿಮ್ಮ ವ್ಯೂವರ್ಸ್ ಅಲ್ಲಿ ಯಾರು ದೊಡ್ಡದಿದ್ದಾರೆ ಅಂತ. ನನ್ನನ್ನು ಸಿಗಿಸ್ತಿದ್ಯಾ, ನಮ್ಮ ವ್ಯೂವರ್ಸ್ ಎಲ್ಲ ದೊಡ್ಡವರೇ. ನಂತರ ಒಂದು ಸ್ವಲ್ಪ ಜನ, ನಂತರ ಸ್ವಲ್ಪ ಜನ, ನಿಂತರ ಸ್ವಲ್ಪ ಜನ, ಅವ್ರ ಥರ ಓ ಸ್ವಲ್ಪ ಜನ ಈ ಥರ. ಸೊ ಏನು ಗೊತ್ತಾ ವಿಷಯ, ಒಂದು ಕೈಯಲ್ಲಿ ಬಾಟಲ್ ಇಟ್ಕೊಂಡು, ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಕೈ ನೋಯ್ತಿದ್ವಿ. ನಾವೀಗ ಈ ತಾಲೂಕು ಆಫೀಸ್ ಅಂತ ಎಲ್ಲಿದೆ ಇಲ್ಲಿ ಅಂತ ಹುಡುಕ್ಬೇಕು, ಯಾಕೆಂದರೆ ಅಲ್ಲಿ ಊಟ ಇದೆ, ವೆಜ್ಜು ಊಟಕ್ಕೆ ಸಿಗತ್ತೆ. ಇಲ್ಲಿ ಕೇಳೋಣ ಯಾರನ್ನಾದರೂ, ವೆಂಕಟೇಶ್ವರ ಹೋಟೆಲ್ ಅಂತ ಯಾವುದೋ ಒಂದಿದೆ. 1 ಕಿಲೋಮೀಟರ್ ಆಗೋಯ್ತು, ತಾಲೂಕು ಆಫೀಸ್ ಅಂತೂ ಸಿಗ್ಲಿಲ್ಲ. ನಿಜ ನನಗೆ ಗೊತ್ತಿಲ್ಲ ಅವಳು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ. ಸುಮ್ಮನೆ ಗಾಡಿ ಆಟೋಮೊಬೈಲ್ಸ್ ಏನಾದ್ರು ಸಿಗತ್ತಾ? ಹಾ ಸಿಗುತ್ತೆ, ಮೊಬೈಲ್ ಸಿಗತ್ತೆ. ಮೊಬೈಲಲ್ಲಿ ಊಟ ಮಾಡೋಕ್ಕಾಗಲ್ವಾ? ಮೊಬೈಲಲ್ಲಿ ಊಟ ಮಾಡ್ಬೋದು, ಹೆಂಗೆ ಅಂತಂದ್ರೆ ಇನ್ಸ್ಟಾಗ್ರಾಮ್ಗೆ ಹೋದ್ರೆ, ಫುಡಿ ಆಕ್ಟರ್ ಪೇಜ್ಗೆ ಹೋದ್ರೆ ಊಟದ ವಿವಿಧ ವಿವಿಧ ಜಾಗಗಳು ಗೊತ್ತಾಗತ್ತೆ, ನೋಡ್ಬೋದು, ಸವಿಬಹುದು, ಹಂಗಿತ್ತು ಅಂತ ಹೇಳ್ಬೋದು. ಕ್ಯಾಪಲ್ಲಿ ನಿಮ್ದು ಪ್ರಮೋಷನ್ ಎಲ್ಲ ತಗೊಂಡ್ಬಿಟ್ರಲ್ಲ, ತುಂಬಾ ಬುದ್ಧಿವಂತರು ನೀವು. ಇಲ್ಲಿ ಒಳ್ಳೇದಾಗ್ಲಿ,
ಚೆನ್ನಾಗಿರಿ ಚೆನ್ನಾಗಿರಿ. ಆಯ್ತು ಗೈಸ್, ಇವಳ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಫುಡ್ ಆಕ್ಟರ್ ಪೇಜ್ನ ಫಾಲೋ ಮಾಡಿ, ಒಳ್ಳೊಳ್ಳೆ ಫುಡ್ ತೋರಿಸ್ತಾಳೆ ಅಂಡ್ ಚೆನ್ನಾಗಿ ಎಲ್ಲೆಲ್ಲಿ ವೆಜ್ ಸಿಗುತ್ತೆ, ವೆಜ್ ಅಷ್ಟೇ ತೋರಿಸೋದು. ಸೊ ಬೇಜಾರು ಮಾಡ್ಕೋಬೇಡಿ, ತಿನ್ನಿ. ಅಂಕಲ್ ತಾಲೂಕ್ ಆಫೀಸ್ ಅಲ್ಲಿದೆ, ತಾಲೂಕ್ ಆಫೀಸ್, ತಾಲೂಕ್ ಆಫೀಸ್ ಗೊತ್ತಾ ಇವಾಗ ತಾಲೂಕ್ ಆಫೀಸ್ ಸಿಗುತ್ತಾ ಅಂತ ಕೇಳಿದ್ನಲ್ಲ, ಎಲ್ಲಿದೆ ಅಂತ ಕೇಳಿದ್ನಲ್ಲ ಅಂಕಲ್, ತಲೆನೇ ಹಾಕೊಂಡು ಒಳಗಡೆ ಬಂದ್ರು. ಯಪ್ಪ ನಂಗೆ ಆಯ್ತು, ಏನ್ ಕೇಳ್ದೆ ನಾನು, ಏನಾದ್ರು ತಪ್ಪಾಗಿ ಕೇಳಿಸ್ಬಿಡ್ತ ಅವ್ರಿಗೆ ಅಂತ ನನಗ್ ಬೇರೆ ಭಯ ಆಗೋಯ್ತು, ನಾನು ಸುಮ್ನೆ ಆಗ್ಬಿಟ್ಟೆ. ಈ ತರ ಆಗ್ತವೆ, ಅರ್ಥ ಮಾಡ್ಕೋಬೇಕು ನಾವು. ಇರ್ಲಿ ಸದ್ಯಕ್ಕೆ ಊಟ ಮಾಡದೇ ಹಿಂಗಾಗೋದು. ಊಟ ಊಟ ಊಟ, ನೀನೇನ್ ಊಟಕ್ ಬಂದಿದ್ಯಾ, ದೇವಸ್ಥಾನಕ್ ಬಂದಿದ್ಯಾ? ಊಟ ಮಾಡಿ ದೇವಸ್ಥಾನಕ್ಕೆ ಬಂದಿದ್ದೀನಿ. Many, many minutes later. So, ಏನ್ ಗೊತ್ತಾ, ತಾಲೂಕ್ ಆಫೀಸ್ ನ ಹುಡುಕಿ ಹುಡುಕಿ ಹುಡುಕೋವಾಗ ನನ್ ಫ್ರೆಂಡ್ ಸಿಕ್ಬಿಟ್ರು, ನಮ್ ಫ್ರೆಂಡ್ ಅಕ್ಷಯ್ ಅವರೇ ಸಿಕ್ಕಿದ್ರು. ಪಾಪ ಇವಾಗ ಅವರೇ ಬರ್ತಾರಂತೆ ತೋರ್ಸೋದಕ್ಕೆ ಹೋಟೆಲ್ನ. ಮೇಡಮ್ಗೆ ಉಡುಪಿ ಹೋಟೆಲೇ ಬೇಕಂತೆ, ಅದೇ ವೆಜ್ ಊಟನೇ ಬೇಕಂತೆ. ನನ್ಗಂತೂ ಗೊತ್ತಿಲ್ಲ. ಪಾಪ ಅಕ್ಷಯ್ ಅವರು ಏನೋ ಕೆಲಸ ಮಾಡ್ತಾ ಇದ್ರು ವರಮಹಾಲಕ್ಷ್ಮಿಗೆ, ನಮ್ ಸವಾಸ ಮಾಡಿ ಬಿಟ್ಬಿಟ್ಟು ಬರ್ತಿದಾರೆ. ಹೆಂಗೆ ಗೊತ್ತಾ ಅಕ್ಷಯ್ ಇದೇ ಊರು ಅಂತಾನೆ ನಂಗೆ ಗೊತ್ತಿರ್ಲಿಲ್ಲ. ದಿಸ್ ಇಸ್ ದ ಒನ್ ವಿ ಆರ್ ಸರ್ಚಿಂಗ್ ಸಿನ್ಸ್ ಒನ್ ಹಾಫ್ ಅನ್ ಅವರ್ ಒನ್ ಅವರ್ ಹಾಫ್ ಅನ್ ಅವರ್ ಇಲ್ಲಿ ಕಂಡ್ಬಿಟ್ಟು ನೋಡಿಲ್ಲ. ಸೊ ಇವಾಗ ನಾವು ಎರಡು ಊಟ ಆರ್ಡರ್ ಮಾಡಿದ್ದೀವಿ, ಏನಂದ್ರೆ ಒಂದು ಮಸಾಲೆ ದೋಸೆ, ಒಂದು ಚಪಾತಿ ಊಟ. ಸೊ ಚಪಾತಿ ಊಟ ಬಂದು ನನಗೆ ಆರ್ಡರ್ ಮಾಡಿರೋದು, ಎರಡನ್ನು ಶೇರ್ ಮಾಡೋದ ಇಬ್ರು ಸೇಮ್ ಆಗೋಣ. ಆಯ್ತು, ನಿಮ್ಮನ್ನ ಬಿಟ್ಬಿಟ್ಟು ನಾವು ತಿನ್ನಕ್ಕಾಗತ್ತಾ, ಬದುಕಕ್ಕಾಗತ್ತಾ ತಿಂದು? ಅಕ್ಕ ಅವ್ರದ್ದು ಊಟ ಆಯ್ತು, ಖುಷಿನಾ? ಯಪ್ಪ ನನ್ ಪ್ರಾಣ ತಿಂತಾ ಇದ್ಲು, ಸದ್ಯಕ್ಕೆ ಊಟ ಮುಗಿಸಿದಳೆ. ಬಾಯ್ ಅಕ್ಷಯ್ ಅವರೇ, ಥ್ಯಾಂಕ್ ಯು, ಟೇಕ್ ಕೇರ್. ಸೊ ಫೈನಲಿ ವಿ ರೀಚ್ಡ್, ಆಯ್ತಾ? ಹೆಂಗಿದೆ ನೋಡಿ ದೇವಸ್ಥಾನದ ಒಳಗಡೆ, ಬಂದಿರ್ತೀರಾ? ಸೊ ನೀವು ಯಾರು ಬಂದಿಲ್ಲ ಅಂದರೆ ಬನ್ನಿ, ತುಂಬ ಖುಷಿಯಾಗತ್ತೆ. ಇನ್ನೂ ಅದ, ಇದು ಎಂಟ್ರೆನ್ಸಲ್ಲಿ ಒಂದು ನಂದಿ ಇದೆ, ನಂದಿ ವಿಗ್ರಹ. ಖುಷಿ ನನಗೆ ಯಾಕೆ ಹೇಳಿ, ಲಾಟ್ಸ್ ಆಫ್ ಮೆಮೊರೀಸ್. ಇಲ್ಲೆಲ್ಲ ನಾವು ಸೀನ್ ಮಾಡ್ತಿದ್ವಿ, ರಾಜೀವದು ಮಂಗಳಗೌರಿದು ಸೀನು, ಅವ್ರ ಅಪ್ಪ ಅಮ್ಮನ ಸೀನು ಎಲ್ಲ ಇಲ್ಲ ಆಗ್ತಾಯಿತ್ತು. ಇಲ್ಲೂ ಅಷ್ಟೇ, ನಮ್ಮ ಅಪ್ಪ ಅಮ್ಮನ ಜೊತೆ ತೊಡೆ ಮೇಲೆ ಮಲ್ಕೊಂಡು ಒಂದು ಡೈಲಾಗ್ ಇತ್ತು ಇಲ್ಲಿ. ಈ ಥರ ನೈಸ್. ದಿಸ್ ಇಸ್ ಒನ್ ರೌಂಡ್, ಆಯ್ತಾ? ಸೊ ಇಲ್ಲಿಂದ ಮತ್ತೆ ಆಫ್ ಇದ್ದು ಮತ್ತೆ ಆ ಕಡೆಯಿಂದ ಎಂಟ್ರೆನ್ಸು, ಐ ಮೀನ್ ಅಲ್ಲೂ ಇದೆ, ಈ ಕಡೆಯಿಂದನೂ ಇದೆ. ಅಯ್ಯೋ ಮುದ್ದು ಕಂದಮ್ಮಗಳು ಇಲ್ಲಿದ್ದಾರೆ, ಕೇಳಿಸ್ತಿದ್ಯಾ? ಏನು ಗೊತ್ತಾ, ಗೌರಿ ಮಿಟ್ಸ್ ಗೌರಿ, ಈಗ ಲಕ್ಷ್ಮೀ ಗೌರಿ ಗೌರಿ ಬಳ್ಳಿ. ಒಂದೊಳ್ಳೆ ದರ್ಶನ ಆಯಿತು, ದೇವ್ರನ್ನ ನೋಡಿ ಬೇಡ್ಕೊಂಡು ಒಂದು 5 ನಿಮಿಷ ಕೂತು ಲಕ್ಷ್ಮಿ ಮತ್ತು ಗೌರಿನ ಮೀಟ್ ಮಾಡಿ ಅವರಿಬ್ಬರನ್ನ ಮಾತಾಡಿಸಿ ಇಲ್ಲಿ ಕೂತಿದ್ದೀವಿ. ಇದು ಕೆಂಪೇಗೌಡರು ಕೂತ್ಕೋತಾ ಇದ್ದಿದ್ದ ಪ್ಲೇಸು, ಅಲ್ಲಿ ಕಾಣಿಸ್ತಿದೆ ಕೆಂಪೇಗೌಡ ರಾಜಹಾರ ಅಂತ. ಓಕೆ, ಏನಂದರೆ ಇವಾಗ ಏನು ಅಂದ್ಕೊಂಡ್ವಿ ಅಂದರೆ ಹೋಗೋಣವಾ ಅಂತ ಅಂದ್ಕೊಂಡ್ವಿ. ನೀನೇನು ಹೇಳ್ತೀಯಾ? ಹೋಗೋಣ, ಖುಷಿ ಆಯ್ತಾ? ಆ್ಯಂಡ್ ಈ ದೇವಸ್ಥಾನದ ಒಂದು ಕತೆ ಇದೆ, ಏನಂದರೆ ಕೆಂಪೇಗೌಡರು ಅವರ ತಾಯಿ ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗ ಕಾಶಿಗೆ ಹೋಗೋದಕ್ಕೆ ಆಗ್ತಾ ಇರಲಿಲ್ವಂತೆ. ಸೊ ಹಾಗಾಗಿ ಅವರು ಇಲ್ಲೇ ದೇವಸ್ಥಾನನ ಈ ದೇವಸ್ಥಾನನ ಕಟ್ಟಿದ್ದು ಅದಕ್ಕೆ ಅಂತೆ ಕತೆ ಪ್ರಕಾರ.
ಸೊ ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬಂದರೆ ಕಾಶಿಗೆ ಬಂದಷ್ಟೇ ಪುಣ್ಯ ಸಿಗತ್ತಂತೆ. ಖುಷಿಯಾಯಿತು. ಸೊ ಇವಾಗ ಇನ್ನೊಂದು ಚಿಕ್ಕ ಬೆಟ್ಟ ದೇವಸ್ಥಾನ ಇದೆ ಬಸವಣ್ಣಂದು, ಆಯಿತಾ, ನಂದಿದು, ಅಲ್ಲಿ ಹೋಗೋಣ ಅಂತ. ಆ್ಯಂಡ್ ಯು ನೋ ವಾಟ್, ನಮಗೆ ಸೇಫ್ಟಿ ಆಗಿ ಬಾಡಿ ಗಾರ್ಡ್ಸ್ ಬರ್ತಿದ್ದಾರೆ, ಯಾರು ಗೊತ್ತಾ? ಇಲ್ಲಿದ್ದಾರೆ ನೋಡಿ ಚೋಟಾ ಭೀಮ್ಸ್ ಇಬ್ರು, ಇವರೆಲ್ಲ ಇವ್ರು ಕಳಿಸ್ತಿದ್ದಾರೆ, ಅವ್ರನ್ನ ಜೊತೆ ಮಾಡಿ ಇಬ್ಬರೇ ಹೋಗಬೇಡಿ ಅಂತ. ತೋರಿಸ್ತೀನಿ ಅವ್ರನ್ನ, ಬರ್ತಾರಲ್ಲಿ ಒಂದ್ಮೇಲೆ. ನನಗೂ ನನಗಿವಾಗ ಕಾಡ್ತಾ ಇರೋ ಪ್ರಶ್ನೆ ಏನಂದರೆ, ನಾನು ಅವ್ರನ್ನ ಕಾಪಾಡಬೇಕಾ, ಏನಾದರೂ ಆದರೆ ಅವ್ರು ನನ್ನ ಕಾಪಾಡ್ತಾರೆ ಅಂತ ಕಾಡ್ತಾರೋ ಕಟ್ಟ ಕಡೆಯೋ ಪ್ರಶ್ನೆ. ಓ ಏನು ಹೇಳಪ್ಪ, ಏನು ನಿನ್ನ ಹೆಸರು? ಶಿವರಾಜು. ನೋಡಿ ಇವನೇ ಬರ್ತಿರೋದು ನಮ್ಮನ್ನು ಕಾಪಾಡೋಕ್ಕೆ, ಸೇಫ್ಟಿಗೆ. ಎಬ್ಬಲಿ ಎಬ್ಬಲಿ ನಾನು ಗುಡ್ಡದ ಮೇಲೆ ಕಾಣೆ ಅಷ್ಟೇ, ಕಾಣಿಸ್ತಿದ್ಯಾ? ಗುಡ್ಡ ಹತ್ತಬೇಕಾ ಈಗ? ಇಲ್ಲ, ಸ್ಟೆಪ್ಸ್ ಇದೆ. ಏ ನಾವು ಶೂಟಿಂಗಲ್ಲಿ ಕಾಸ್ಟ್ಯೂಮ್ ಹಾಕ್ಕೊಂಡು ಮೇಕಪ್ ಹಾಕ್ಕೊಂಡು ಅಷ್ಟು ಎಲ್ಲ ಎತ್ಕೊಂಡು ಎಲ್ಲ ಹೋಗಿಲ್ವಾ? ಸೂಪರ್, ಹತ್ಬೋದು. ಹ್ಞೂ ಕಣೋ, ಹತ್ತಿದ್ದೀನಿ. ಹೆಂಗ ಹೋಗೋದಪ್ಪ ಇಲ್ಲಿಂದ? ನೀನು ಬರಲ್ವಾ ಈಗ? ಏ ನೋಡ, ಇವನು ಬರಲ್ಲ ಅಂತಾನೆ ಈಗಾಗ್ಲೇ. ಏ ಬಾರು, ಇಲ್ಲ ಇರ್ಲಿ, ಅವನು ನೋಡಪ್ಪ ಇಲ್ಲಿಂದ ಹಿಂಗ್ ಹೋಗಿ ಹಿಂಗ್ ಹೋಗಿ ಅಲ್ಲಿ ಹೋಗಿ ಮೆಟ್ಲತ್ತದು ಅಂತಿದ್ದಾನೆ. ಎಷ್ಟು ಈಸಿಯಾಗಿ ಅಂದರೆ, ಯಪ್ಪ ಹೋಗೇ ಬಿಡೋಣ. ಏ ಏನು ಪ್ರಾಣಿ ಗಿಣಿ ಇಲ್ಲ ತಾನೆ? ಮತ್ತೆ ಭೇಟಿಯಾಗೋಣ, ನಮಸ್ಕಾರ. ಸೊ ಇದು ನಂದಿ, ಇಲ್ಲಿಗೆ ಹೋಗಬೇಕು. ಇವಾಗ ನಮ್ಗೆ ಹೋಗೋಕೆ ಆಗ್ತಿಲ್ಲ, ಬಿಕಾಸ್ ಆಫ್ ದಿ ಟೈಮ್. ಟೈಮ್ ಆಯಿತು ಬಿಡು, ಬಾಯ್. ಥ್ಯಾಂಕ್ಸ್ ಕಣ್ರೋ ಇಲ್ಲಿವರೆಗೂ ಬಂದಿದ್ದಕ್ಕೆ. ಅದು ಅದನ್ನು ಅದಕ್ಕೆ ಥ್ಯಾಂಕ್ಸ್ ಹೇಳು, ಎಷ್ಟು ಧೈರ್ಯವಂತ. ಎಲ್ಲಿ ಹಾಯ್ ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ನಿಮ್ಮ ಧೈರ್ಯಕ್ಕೆ ಮೆಚ್ಚಿದೆ, ಧನ್ಯವಾದ. ಓಕೆ, ಈಗ ಒಂದು ದೇವಸ್ಥಾನಕ್ಕೆ ಹೋದ್ವಿ, ಶ್ರೀ ಸೋಮೇಶ್ವರ ಸ್ವಾಮಿನ ದರ್ಶನ ಮಾಡ್ಕೊಂಡ್ವಿ. ಈಗ ಮೇಡಮ್ ಅವರು ಟೈರ್ಡ್ ಆಗ್ಬಿಟ್ಟಿದ್ದಾರೆ, ಒಂದು ರೀಲ್ಸ್ ಬೇರೆ ಮಾಡಿದ್ದಾರೆ. ರೀಲ್ಸ್ ಮಾಡೋದಕ್ಕೆ ನನಗೆ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ. ಅದು ಹಿಂಗೆ ಗೊತ್ತಾ, ಫೋನಲ್ಲಿ ಮಾತಾಡ್ಕೊಂಡು ಒಂದು ಕೈಲಿ ಹಿಂಗೆ ಇಟ್ಕೊಂಡಿದ್ರು. ನಾನು ಹೆಂಗೋ ಕಷ್ಟಪಟ್ಕೊಂಡು ಮಾಡಿದೆ, ಅದು ಬೇರೆ ವಿಷಯ. ಆ್ಯಂಡ್ ಯಾಕೋ ತುಂಬ ಒಂಥರ ಸುಸ್ತಾಗ್ತಿದೆ, ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಶೆಕೆ ಆಗ್ತಿದೆ. ಆಮೇಲೆ ಏನಂದರೆ, ಬ್ಲ್ಯಾಕ್ ಅಲ್ವಾ, ಹೀಟ್ನ ಬೇಗ ಅಬ್ಸರ್ವ್ ಮಾಡಿಬಿಡುತ್ತೆ, ಅದು ಇರ್ಬೋದು, ಗೊತ್ತಾಗ್ತಿಲ್ಲ. ಒಂಥರ ಟೈರ್ಡ್ನೆಸ್. ಓಕೆ ಪರವಾಗಿಲ್ಲ, ಟಯರ್ಡ್ ಆಗಲಿ ಏನೇ ಆಗಲಿ, ನಾವು ಬಂದಿದ್ದ ಕೆಲಸ ಆಯ್ತು, ನಮ್ಗೆ ಅಷ್ಟೇ ಖುಷಿ. ದೇವ್ರ ದರ್ಶನ ಚೆನ್ನಾಗಾಯಿತು. ಆ್ಯಂಡ್ ಇವಾಗ ಹೋಗ್ಬೇಕಾಗಿರೋದು ಇದು ರಂಗನಾಥ ಸ್ವಾಮಿ ಅವ್ರ ದರ್ಶನ. ಬೇಗ ಹೋಗಿ ಬೇಗ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀವಿ. ಸಂಜೆ ಅಷ್ಟರಲ್ಲಿ ಊರು ಸೇರ್ಕೊಳ್ಳೋಣ ಅಂದ್ಕೊಂಡ್ವಿ. ಹೆಂಗಸರು ಹುಡುಗಿರು ಅಂತ ಅನ್ಕೊಂಡೆ ನಾನು. ಒಂದೆಲ್ಲ ಒಂದು ಹೆಂಗ್ಸ್ ಜೊತೆ ಒಂದು ಹುಡುಗಿ. ಚಪ್ಪಾಳೆ ಟಾಯ್ಲೆಟ್ ಕಾರ್ ಓಡಿಸಿ. ಎಸ್, ಇವಾಗ ದರ್ಶನ ಆಯ್ತು, ಸೋಮನಾಥೇಶ್ವರನ ದರ್ಶನ ಆಯ್ತು, ರಂಗನಾಥ ಸ್ವಾಮಿ ದರ್ಶನ ಆಯ್ತು. ಎರಡು ದರ್ಶನ ಮಾಡಿಕೊಂಡು ಪುಣ್ಯನ ಪಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ. ನಿಂಗೇನು ಅನಿಸ್ತು? ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಟ್ ವಾಸ್ ಅ ವೆರಿ ಬ್ಲಿಸ್ಫುಲ್ ಫೀಲಿಂಗ್. ನಿನ್ನ ಒಂದು ಕಂಪನಿ ವಾಸ್ ಇವನ್ ಮೋರ್ ಇಂಟ್ರೆಸ್ಟಿಂಗ್. ಈ ಥರ ಸುಮಾರು ದಿವಸದಿಂದ ಪ್ಲಾನ್ ಮಾಡಿ ಅಂತೂ ವಿ ಫೈನಲಿ ಡಿಡ್ ಇಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದೇ ಅಲ್ಲ, ಇವಳು ಮಾಡೋ ಎಲ್ಲ ವಿಡಿಯೋನು ಸಖತ್ ಎಂಟರ್ಟೈನಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇವಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಖುಷಿಯಾಗಿರಿ. ಇಟ್ ವಾಸ್ ನೈಸ್ ಆಕ್ಚುಲಿ. ನೀವು ಹತ್ರದಲ್ಲಿದ್ರೆ ನಿಜವಾಗ್ಲೂ ಬಂದು ಹೋಗಿ ದೇವಸ್ಥಾನಗಳನ್ನ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಬಂದು ದೇವರ ಪ್ರೀತಿಗೆ ಪಾತ್ರರಾಗಿ ತುಂಬ ಥ್ಯಾಂಕ್ ಯು. ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್.